ಹೆಲೋ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದಿನಿತ್ಯದ ಬಳಕೆಗೆ ಉಪಯುಕ್ತವಾಗಿರ್ತಕ್ಕಂತಹ ಐವತ್ತಕ್ಕೂ ಹೆಚ್ಚಿನ ಚಿಕ್ಕ ಪುಟ್ಟ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೇವೆ ಇವುಗಳನ್ನು ಕಲಿತು ನಮ್ಮ ಡೈಲಿ ಲೈಫಲ್ಲಿ ಡೈಲಿ ಸಿಚುವೇಷನ್ಸ್ಗಳಲ್ಲಿ ಕನ್ವರ್ಸೇಷನ್ಗಳಲ್ಲಿ ಉಪಯೋಗ ಮಾಡೋದರಿಂದ ನಮ್ಮ ಇಂಗ್ಲೀಷ್ ಖಂಡಿತ ಇಂಪ್ರೂವ್ ಆಗುತ್ತೆ ಇವು ನಿಮಗೆ ನೆನಪಲ್ಲಿ ಇರಬೇಕು ಅಂತಂದರೆ ಫಸ್ಟ್ ಟೈಮ್ ಹೇಳಬೇಕಾದ್ರೆ ಕೇಳಿಸ್ಕೊಳ್ಳಿ ಸೆಕೆಂಡ್ ಟೈಮ್ ಹೇಳ್ತಾ ಇರಬೇಕಾದ್ರೆ ನನ್ನ ಜೊತೆ ರಿಪೀಟ್ ಮಾಡಿ ವಿಡಿಯೋ ನೋಡಿದ ಮೇಲೆ ಇವೆಲ್ಲವನ್ನು ಬರೆದಿಟ್ಕೊಳ್ಳಿ ಲೆಟೆಸ್ ಸ್ಟಾರ್ಟ್ ಇದನ್ನು ಮರೆತು ಬಿಡು ಹೇಳ್ತಾ ಇರ್ತೀವಲ್ಲ ಇದನ್ನು ಮರ್ತು ಬಿಡಿ ಇಳಿಗೆ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಫಾರ್ ಗೆಟ್ ಏಟ್ ಫಾರ್ ಗೆಟ್ ಏಟ್ ಯಾರು ಹೇಳಿದರು ಯಾರು ಹೇಳಿದರು ಹೂ ಸೇಡ್ ಹೂ ಸೇಡ್ ತಳ್ಬೇಡ ಯಾರಾದರೂ ತಳ್ತಾ ಇರ್ತಾರಲ್ಲ ಅವಾಗ ಹೇಳ್ಬೋದು ಡೋಂಟ್ ಪುಷ್ ಡೋಂಟ್ ಪುಷ್ ನಿನ್ನ ತಟ್ಟೆ ತೊಡಿ ಅಂದರೆ ನಿನ್ನ ಪ್ಲೇಟನ್ನು ನೀನೇ ತೊಡಿ ಅಂತ ಹೇಳಬೇಕು ಇಂಗ್ಲೀಷ್ನಲ್ಲಿ ವಾಶ್ ಇವೋ ಪ್ಲೇಟ್ ವಾಶ್ ಇವೋ ಪ್ಲೇಟ್ ಸರಿಯಾಗಿ ಕುಳಿತುಕೋ ಅಂದರೆ ಸರಿಯಾಗಿ ಕುಳ್ತಿರೋದಿಲ್ಲ ಅವರಿಗೆ ಸರಿಯಾಗಿ ಕುಳಿತುಕೊಳ್ಳಿ ಅಂತ ಹೇಳಬೇಕು ಅಂತಂದರೆ ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ಬನ್ನಿ ಆಟ ಆಡೋಣ ಬನ್ನಿ ಆಟ ಆಡೋಣ ಲೆಟ್ಸ್ ಪ್ಲೇ ಲೆಟ್ಸ್ ಪ್ಲೇ ಇಲ್ಲಿ ಲೆಟ್ಸನ್ನು ಯಾವ ರೀತಿ ಬಳಸಿದ್ದೀವಿ ನೋಡಿ ನಾವು ಆಟ ಆಡ್ತಾ ಇರ್ತೇವೆ ಅವರನ್ನು ಕೂಡ ಕರೀತೇವೆ ಆವಾಗ ಲೆಟ್ಸ್ ಪ್ಲೇ ಅಂತ ಹೇಳ್ಬೋದು ಲೆಟ್ಸ್ ಗೋ ಅಂತಂದರೆ ಬನ್ನಿ ಹೋಗೋಣ ಅಂದರೆ ನಾವು ಹೋಗ್ತಾ ಇರ್ತೇವೆ ಬೇರೆಯವ್ರನ್ನೂ ಕೂಡ ಕರೀತೇವೆ ನಾವು ಮಾಡ್ತಾ ಇರಬೇಕಾದ್ರೆ ಬೇರೆಯವ್ರೂ ಕೂಡ ಅದನ್ನು ಮಾಡು ಅಂತ ಹೇಳಬೇಕಂದ್ರೆ ಲೆಟ್ಸನ್ನು ಬಳಸ್ಬೋದು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ಐ ಡೋಂಟ್ ಲೈಕ್ ಅವನಿಗೆ ಗೇಲಿ ಮಾಡೋದನ್ನು ನಿಲ್ಲಿಸು ಅಂದರೆ ಯಾರಾದರೂ ಅಳಿಸ್ತಾ ಇರ್ತಾರೆ ಗೇಲಿ ಮಾಡ್ತಾ ಇರ್ತಾರೆ ಅದನ್ನು ನಿಲ್ಲಿಸು ಅಂತ ಹೇಳಬೇಕು ಸ್ಟಾಪ್ ಟೇಸಿಂಗ್ ಹಿಮ್ ಸ್ಟಾಪ್ ಟೇಸಿಂಗ್ ಹಿಮ್ ಅತಿಯಾಗಿ ತಿನ್ನಬೇಡ ಅಂದರೆ ಅಗತ್ಯಕ್ಕಿಂತ ಹೆಚ್ಚಿಗೆ ತಿನ್ನೋದು ಸುಮ್ಮನೆ ತಿಂತಾ ಇರೋದು ಹಾಗೆ ತಿನ್ಬೇಡ ಅಂತ ಹೇಳಬೇಕು ಅಂತಂದರೆ ಡೋಂಟ್ ಓವರ್ ಏಟ್ ಡೋಂಟ್ ಓವರ್ ಈಟ್ ನನ್ನನ್ನು ಕ್ಷಮಿಸು ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಬೇಕು ಅಂತಂದರೆ ಪ್ಲೀಸ್ ಫಾಗ್ಯೂ ಮೀ ಪ್ಲೀಸ್ ಫಾಗ್ಯೂ ಮೀ ಆದರೆ ಯಾಕೆ ಇಲ್ಲವೂ ಸರಿ ಆದರೆ ಯಾಕೆ ಅಂತ ಕೇಳ್ತಾ ಇರ್ತೀವಲ್ಲ ಬಟ್ ವಾಯ್ ಬಟ್ ವಾಯ್ ತಾಳ್ಮೆ ವಯಸ್ಸು ನಿಧಾನವಾಗಿರು ಅಂತ ಹೇಳಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಪೇಷನ್ಸ್ ಹ್ಯಾವ್ ಪೇಶನ್ಸ್ ನನಗೆ ನೆನಪಿಸು ನಾವು ಯಾವುದಾದ್ರೂ ಒಂದು ಕೆಲಸ ಹೇಳಿ ಅದನ್ನು ಮತ್ತೆ ನನಗೆ ನೆನಪಿಸು ಅಂತ ಹೇಳ್ತಾ ಇರ್ತೀವಲ್ಲ ರಿಮೈಂಡ್ ಮೀ ರಿಮೈಂಡ್ ಮೀ ವಿನಯವಾಗಿರು ಸಭ್ಯವಾಗಿರು ಮರ್ಯಾದೆಯಿಂದ ವರ್ತಿಸು ಅಂತ ಹೇಳಬೇಕು ಅಂತಂದರೆ ಬಿ ಪೊಲೈಟ್ ಬಿ ಪೊಲೈಟ್ ಎಷ್ಟು ದುಃಖಕರ ನಾವು ಯಾವುದಾದ್ರೂ ಒಂದು ಸಂಗತಿಯನ್ನು ಕೇಳಿದಾಗ ಹೇಳ್ತಾ ಇರ್ತೀವಲ್ಲ ಅಯ್ಯೋ ಎಷ್ಟು ದುಃಖಕರವಾದ ಸಂಗತಿ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಹೌ ಸ್ಯಾಡ್ ಹೌ ಸ್ಯಾಡ್ ಫೋನ್ ಎತ್ತು ಫೋನ್ ರಿಂಗ್ ತ ರಿಂಗ್ ಆಗ್ತಾ ಇರುತ್ತೆ ಅದನ್ನ ಎತ್ತಿ ಅಂತ ಹೇಳಬೇಕು ಪಿಕಪ್ ದ ಫೋನ್ ಪಿಕಪ್ ದ ಫೋನ್ ಯಾಕಲ್ಲ ಅಥವಾ ಯಾಕಿಲ್ಲ ಅಂತ ಕೇಳ್ತಾ ಇರ್ತೀವಿ ಇಂಗ್ಲೀಷ್ನಲ್ಲಿ ವೈ ನಾಟ್ ವೈ ನಾಟ್ ಮರಳಿ ಬಾ ಹಿಂತಿರುಗಿ ಬಾ ಅಂತ ಹೇಳಬೇಕು ಅಂತಂದರೆ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಎಲ್ಲವುದು ಚೆನ್ನಾಗಿದೆ ಇಲ್ಲಿ ಎಲ್ಲವುದು ಸರಿಯಾಗಿದೆ ಅಂತ ಹೇಳಬೇಕು ಅಂತಂದರೆ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ನಮ್ಮ ಜೊತೆ ಸೇರಿ ಜಾಯಿನ್ ಅಸ್

ಅಲುಗಾಡಬೇಡ ಡೋಂಟ್ ಮೂವ್ ಡೋಂಟ್ ಮೂವ್ ಇಲ್ಲಿ ಬಾ ಅಥವಾ ಇಲ್ಲಿಗೆ ಬಾ ಕಮ್ ಹಿಯರ್ ಕಮ್ ಹಿಯರ್ ಮತ್ತೆ ಪ್ರಯತ್ನಿಸು ಈಗಾಗಲೇ ಪ್ರಯತ್ನ ಪಟ್ಟಿರ್ತಾರೆ ಮತ್ತೆ ಪ್ರಯತ್ನಿಸು ಅಂತ ಹೇಳಬೇಕು ಅಂತಂದರೆ ಟ್ರೈ ಅಗೈನ್ ಟ್ರೈ ಅಗೈನ್ ಎದ್ದೇಳು ಮಲಗಿರ್ತಾರೆ ನಿದ್ದೆಯಿಂದ ಎಚ್ಚರಿಸೋದು ವೇಕಪ್ ವೇಕಪ್ ಯಾರಾದರೂ ಕುಳಿತುಕೊಂಡಿರ್ತಾರೆ ಕುಳಿತುಕೊಂಡಿರ್ತಕ್ಕಂಥವ್ರನ್ನ ಎಬ್ಬಿಸಬೇಕು ಅಂತಂದರೆ ಸ್ಟ್ಯಾಂಡಪ್ ನಿದ್ದೆಯಿಂದ ಎಚ್ಚರಿಸ್ಬೇಕು ಅಂತಂದರೆ ವೇಕವ್ ಇದನ್ನು ತೆಗೆದುಕೊ ಯಾವುದಾದ್ರು ವಸ್ತುವನ್ನು ತೆಗೆದುಕೊಂಡು ಬೇರೆಯವರು ಇರ್ತವೆ ಇದನ್ನು ತಗೊಳ್ಳಿ ಅಂತೇಳಿ ಅವಾಗ ಟೀ ಕಿಟ್ ಟೇ ಕಿಟ್ ಬೇರೆ ಏನಾದರೂ ಅಥವಾ ಮತ್ತೇನಾದರೂ ಅಂತ ಸಾಮಾನ್ಯವಾಗಿ ನಾವು ಬಳಸ್ತಾ ಇರ್ತೀವಲ್ಲ ಇಂಗ್ಲೀಷ್ನ ಹೇಳಬೇಕು ಅಂತಂದರೆ ಐ ಥಿಂಗ್ ಎಲ್ಸ್ ಐ ಥಿಂಗ್ ಎಲ್ಸ್ ಜಾಗರಕರಾಗಿರಿ ಅಂದರೆ ಜಾಗ್ರತೆಯಿಂದ ಇರಿ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಯಾವುದಾದ್ರೂ ಒಂದು ತಿಂತಕ್ಕಂಥ ಪದಾರ್ಥವನ್ನು ಬೇರೆಯವರು ಕೊಟ್ಟು ಇದು ರುಚಿ ನೋಡು ಅಂತ ಹೇಳ್ತಾ ಇರ್ತೀವಿ ಇಂಗ್ಲೀಷ್ನಲ್ಲಿ ಟೇಸ್ಟ್ ಇಟ್ ಟೇಸ್ಟ್ ಇಟ್ ಹೋಗಿ ಆಟ ಆಡು ಹೋಗಿ ಆಟ ಆಡು ಗೋ ಆ್ಯಂಡ್ ಪ್ಲೇ ಗೋ ಆ್ಯಂಡ್ ಪ್ಲೇ ನನಗೆ ತೋರಿಸು ನನಗೆ ತೋರಿಸು ಶೋ ಮೀ ಶೋ ಮೀ ಏನಾಯಿತು ಏನಾಯಿತು ವಾಟ್ ಹ್ಯಾಪೆಂಡ್ ವಾಟ್ ಹ್ಯಾಪೆಂಡ್ ಫ್ಯಾನ್ ಹಾಕು ಅಂದರೆ ಫ್ಯಾನನ್ನು ಸ್ವಿಚ್ ಆನ್ ಮಾಡು ಅಂತ ಹೇಳಬೇಕು ಅಂತಂದರೆ ಸ್ವಿಚ್ ಆನ್ ದ ಫ್ಯಾನ್ ಸ್ವಿಚ್ ಆನ್ ದ ಫ್ಯಾನ್ ಆಫ್ ಮಾಡು ಅನ್ಬೇಕಂದ್ರೆ ಸ್ವಿಚ್ ಆಫ್ ದ ಫ್ಯಾನ್ ಪುಟ್ ಆನ್ ಅಂದರೆ ಹಾಕೋದು ಪುಟ್ ಆಫ್ ಅಂದರೆ ಆರಿಸೋದು ಅಂತ ಕೂಡ ಬಳಸ್ಬೋದು ಯಾವಾಗಲೂ ಆಲ್ವೇಸ್ ಯಾವಾಗಲೂ ಆಲ್ವೇಸ್ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಮೂ ಅ ಸೈಡ್ ಮೂ ಅ ಸೈಡ್ ಮರಿಬೇಡ ನಾವು ಹೇಳ್ತಾ ಇದ್ದೀವಲ್ಲ ಇದನ್ನು ಮರಿಬೇಡ ಅಂಥೇಳಿ ಡೋಂಟ್ ಫಾರ್ ಗೆಟ್ ಡೋಂಟ್ ಫಾರ್ಗೆಟ್ ಈಗ ನೀನು ಪ್ರಯತ್ನಿಸು ಅಂದರೆ ಬೇರೆ ಪ್ರಯತ್ನಿಸಿರ್ತಾರೆ ಬೇರೆ ಯಾರಾದರೂ ಅಥವಾ ನಾನು ಪ್ರಯತ್ನ ಮಾಡಿರ್ತೀನಿ ಈಗ ನೀನು ಪ್ರಯತ್ನ ಮಾಡು ಅಂತ ಹೇಳಬೇಕಂದ್ರೆ ನೌ ಯು ಟ್ರೈ ನೌ ಯು ಟ್ರೈ ನನಗೆ ಹಸಿವಾಗಿದೆ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ನಿನಗೆ ಗೊತ್ತಾ ನಿನಗೆ ಗೊತ್ತಾ ಡು ಯು ನೋ ಡು ಯು ನೋ ಹೊರಗಡೆ ಆಡಬೇಡ ಹೊರಗಡೆ ಆಡಬೇಡ ಡೋಂಟ್ ಪ್ಲೇ ಔಟ್ಸೈಡ್ ಡೋಂಟ್ ಪ್ಲೇ ಔಟ್ಸೈಡ್ ನಿನ್ನ ಬಟ್ಟೆ ಬದಲಿಸು ನಿನ್ನ ಬಟ್ಟೆ ಬದಲಿಸು ಚೇಂಜ್ ಇವ ಕ್ಲೋತ್ಸ್ ಚೇಂಜ್ ಇವ ಕ್ಲೋತ್ಸ್ ನಿನ್ನ ಹಲ್ಲುಗಳನ್ನು ಸರಿಯಾಗಿ ಉಜ್ಜು ಮಕ್ಕಳು ಸರಿಯಾಗಿ ಉಜ್ಜ್ತಾ ಇರಲಿಲ್ಲ ಅವಾಗ ನಾವು ಹೇಳ್ತಾ ಇರ್ತೀವಲ್ಲ ಸರಿಯಾಗಿ ನಿನ್ನ ಹಲ್ಲುಗಳನ್ನು ಉಜ್ಜು ಅಂತೇಳಿ ಬ್ರಷ್ ಇವ ಟೀತ್ ಪ್ರಾಪರ್ಲಿ ಬ್ರಷ್ ಇವರ್ ಟೀತ್ ಪ್ರಾಪರ್ಲಿ ಬರೆದುಕೋ ಬರೆದುಕೋ ರೈಟ್ ಡೌನ್ ರೈಟ್ ಡೌನ್ ನಿಧಾನವಾಗಿ ಕುಡಿ ಅವಸರ ಅವಸರ ಮಾಡಿ ಕುಡಿಬೇಡ ನಿಧಾನವಾಗಿ ಕುಡಿ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತೀವಲ್ಲ ಡ್ರಿಂಕ್ ಸ್ಲೋಲಿ ಡ್ರಿಂಕ್ ಸ್ಲೋಲಿ ನನ್ನ ಜೊತೆ ಮಾತನಾಡಬೇಡ ನನ್ನ ಜೊತೆ ಮಾತನಾಡಬೇಡ ಡೋಂಟ್ ಟಾಕ್ ಟು ಮೀ ಡೋಂಟ್ ಟಾಕ್ ಟು ಮೀ ನಿನ್ನ ತಲೆ ಬಾಚ್ಕೋ ನಿನ್ನ ತಲೆ ಬಾಚ್ಕೋ ಕೋಮ್ ಯುವ ಹೇ ಕೋಮ್ ಯುವ ಹೇ ನಿನ್ನ ಕೈಗಳನ್ನು ತೋರಿಸು ನಿನ್ನ ಕೈಗಳನ್ನು ತೋರಿಸು ಶೋ ಯುವ ಹ್ಯಾಂಡ್ಸ್ ಶೋ ಯುವ ಹ್ಯಾಂಡ್ಸ್ ಇದನ್ನು ಮುಟ್ಟಬೇಡ ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸ್ತಾ ಇದನ್ನು ಮುಟ್ಟಬೇಡಿ ಅಂತ ಹೇಳ್ತಾ ಇರ್ತೀವಲ್ಲ ಡೋಂಟ್ ಟಚ್ ಇಟ್ ಡೋಂಟ್ ಟಚ್ ಇಟ್ ನಿನಗೆ ಹಸಿವಾಗಿದೆಯಾ ನಿನಗೆ ಹಸಿವಾಗಿದೆಯಾ ಆ ಯು ಹಂಗ್ರಿ ಆರ್ ಯು ಹಂಗ್ರಿ ನಿನಗೆ ನಿದ್ರೆ ಬರ್ತಾ ಇದ್ದೇನಾ ನಿನಗೆ ನಿದ್ರೆ ಬರ್ತಾ ಇದ್ದೇನಾ ಆ ಯು ಸ್ಲೀಪಿ ಆರ್ ಯು ಸ್ಲೀಪಿ ಇದು ರುಚಿಯಾಗಿದೆಯಾ ಅಂದರೆ ಟೇಸ್ಟ್ ಯಾವ ಥರ ಇದೆ ಅಂತ ಕೇಳೋದು ಇದು ರುಚಿಯಾಗಿದೆ ಇಟ್ ಟೇಸ್ಟಿ ಇಟ್ ಟೇಸ್ಟಿ ದಟ್ಸ್ ಆಲ್ ಫರ್ ಟುಡೇ ಈ ವಾಕ್ಯಗಳಲ್ಲಿ ನಿಮಗೆ ಇಷ್ಟವಾದದ್ದು ಯಾವುದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್